ಹೇ ಸೀತಾರಾಮ್ ನ್ಯೂಸ್ ಚಾನಲ್ ಪ್ರಿಯ ವೀಕ್ಷಕರೇ, ನಮಸ್ಕಾರ. ನಾನು ಗೋಕಾಕ್ ಪರಿಸರದ ಜಾನಪದ ರಂಗಭೂಮಿ ಕಲಾವಿದ ಸಾಹಿತಿ ಈಶ್ವರಚಂದ್ರ ಬೆಟಗೇರಿ. ನಾನು ಬರೆದ ಶ್ರೀಕೃಷ್ಣ ಪಾರಿಜಾತ ರಂಗಪ್ರಯೋಗವನ್ನು ವಾಚನ ಮಾಡ್ತಾಯಿದ್ದೀನಿ. ತಮಗೆಲ್ಲ ಗೊತ್ತಿರುವಂತೆ ಶ್ರೀಕೃಷ್ಣ ಪಾರಿಜಾತದಲ್ಲಿ ಕೊರವಂಜಿ ವಿಶೇಷವಾದಂಥ ಒಂದು ಕೃಷ್ಣನ ಮಾರುವೇಷದ ಪಾತ್ರ. ಈ ಮಾರುವೇಷದ ಪಾತ್ರದಲ್ಲಿ ವಿಶೇಷವಾಗಿ ನೀತಿಯನ್ನು ಬೋಧನೆ ಮಾಡುತ್ತಾ ಅಲ್ಲಿ ಭಾಗವತರಿಗೆ ಕೊರವಂಜಿ ಎಲ್ಲರೂ ಶಿಕ್ಷಣವನ್ನು ಪಡಿಬೇಕು, ಯಾಕಂದರೆ ಮಕ್ಕಳಿಗೆ ತಂದೆ ಬಾಲ್ಯದೋಳು ಅಕ್ಕರ ವಿದ್ಯೆ ನಿರ್ಪದೊಡೆಯ ಕೊಂದಂ ಲಕ್ಕದಣ ಬೆರಳು ಕೆಡಗಂ ಚಿಕ್ಕಂದಿನ ವಿದ್ಯೆ ಪೊರೆಗು ಚೂಡಾರತ್ನ ಅಂತೇಳಿ ಹೇಳಿ ಪ್ರತಿಯೊಬ್ಬರು ಶಿಕ್ಷಣವನ್ನು ಪಡಿಬೇಕು, ಮತ್ತು ನೀ ಸಾಲಿ ಯಾಕೆ ಕಲ್ತಿಲ್ಲ ಅಂತಂದ ಕ್ಷಣ, ನಾನು ಸಾಲಿ ಕಲ್ತೀನಿ ಕೊರವಂಜಿ, ಅದೇ ಹೇಳಿ ಒಬ್ಬ ಮಾಸ್ತರನ್ನ ಇಟ್ಕೊಂಡೀನಿ ಅಂತೇಳಿ. ಅಲ್ಲ, ಹಾಗಲ್ಲ ನೋಡು, ನಿಮ್ಮ ಮನೆಯೊಳಗೆ ವಂಶ ಪರಂಪರವಾಗಿ ಎಲ್ಲರೂ ಶಾಲಿ ಕಲ್ತಾರ ತಂದೆ. ನಿಮ್ಮ ಅಜ್ಜ ಶಾಲಿ ಕಲ್ತದ್ದ? ನಿಮ್ಮ ಅಜ್ಜ ಅಲ್ಲಿ ಹೋಗಿ ಶಾಲಿ ಬಾಗಲ್ದಾಗ ಬಿದ್ದು ಸತ್ತ, ಉಪ್ಪಿಟ್ಟಿನ ಆಸೆಗಾಗಿ ಅದನ್ನು ಹೇಳಿದಿ. ನನಗೂ ಖುಷಿ ಆಯ್ತು ಬಿಡುವ, ಅಂತೂ ಒಟ್ಟಿನ ನಿಮ್ಮದು ವಿದ್ಯಾವಂತರ ಮಣಿತನ ನನಗಾತು. ಒಟ್ಟು ಎಟ್ಟಾರ ಶಾಲಿ ಕಲ್ತಿ ಅದನ್ನಾರ ಹೇಳ ಕೊರೋಂಜಿ. ನಂದು ಬಿ ಎ ಆಗೈತೆ ನೋಡ. ಈ ಬಿ ಎ ಅಂದರೆ ಏನು ಗೊತ್ತಿಲ್ಲ, ಬಿ ಎ ಅಂದರೆ ಅದು ದೊಡ್ಡ ಡಿಗ್ರಿ ತಿಳ್ಕೊಬೇಡ. ಬಿ ಅಂದರೆ ಬೀಳೋದು, ಹೇಳಂದ್ರೆ ಹೇಳೋದು, ಇದಕ್ಕೆ ಬಿ ಅಂತು. ಹಿಂಗೆ ಇಲ್ಲಿ ಬಿಡೋದೈತಿ. ಆದರೂ ಏನು ಒಟ್ಟು ಸಾಲಿ ಕಲ್ತೆ ಒಟ್ಟು ಎನ್ಸಾಕೆ ಬರ್ತೈತೆ ಹೌದಲ್ಲೋ, ಸಾಕ ನೋಡು, ಸರಿಯಾಗಿ ಎನಿಸ್ಬೇಕು ನಾ ಹೇಳ್ಕೋತ ಹೋಗ್ತೀನಿ, ಮತ್ತು ನೀನು ಅದ್ರ ಪ್ರಕಾರ ಎನಿಸ್ಕೋತ ಹೋಗು. ಮತ್ತು ಹೆಂಗೆ ಹೇಳ್ತಿ ನೀ? ಮತ್ತೆ ಒಂದು ಗಾಂವಟಿ ಲೆಕ್ಕ ಐತಿ. ಗಾಂವಟಿ ಲೆಕ್ಕ ಅಂದರೆ ಏನು? ಈಗ ನಿನ್ನ ಕೈಯಾಗ ಎಷ್ಟು ಬಳ್ಳದವ? ಬಲಗೈಯಾಗ 5 ಬಳ್ಳದವ. ಐದು ಬಳ್ಳ ಮುಚ್ಚಿ ಒಮ್ಮೆ ತೆರೆದ ಎಷ್ಟಾದವು? 10 ಅದು. ಆವಾಗ ಎಡಗೈ ಆಗಿನ ಒಂದು ಬಳ್ಳ ಮುಚ್ಚ. ನಂತರ ಹಿಂಗೆ ಎಡಗೈನ 5 ಬಳ್ಳ ಮುಚ್ಕೋತ ಹೋದವು ಅಂದರೆ ಎಷ್ಟಾದವು? 50 ಅದು. ಮುಂದೆ ಆಮೇಲೆ ಮತ್ತೆ ಬಲಗೈನ 5 ಮುಚ್ಚಿದ್ರೆ 55, ಒಂದು ತೆಗೆದ್ರೆ 56. ಹಿಂಗೆ ಎನ್ಸಾಕೆ ಬರ್ತೈತೆ ನನಗೆ. ಹಂಗಾದರೆ ಸರಿಯಾಗಿ ಎನಿಸ್ಕೋಬೇಕಂಡು ಹೇಳ್ತೇನೆ, ಹೇಳ್ಕೋತ ಹೋಗ್ಬೇಕು, ನಾನು ಲೆಕ್ಕ ಮಾಡ್ಕೋತ ಹೋಗ್ಬೇಕು ಹೌದಲ್ಲ. ಹಂಗಾರೆ ಕೇಳ್ಕೊಡು ನೋಡು, ಸರಿಯಾಗಿ ಹೇಳ, ನಾನು ಲೆಕ್ಕ ತಪ್ಪಿಸಿ ಇಲ್ಲಿ ತಗೋ, ಸರಿಯಾಗಿ ಎನಿಸ್ಕೋತ ಹೋಗು. ಅಂಗ ವಂಗ ಕಳಿಂಗ ಕಾಳಿಂಗ ಶೃಂಗಾರ ಬಂಗಾಲ ಕಾಮರೂಪ ಕಾಶ್ಮೀರ ಕಾಂಬೋಜ ಕೌಶಲ. ಹಾಂ ತಡಿವಾಗ ಕೊರೋಂಜಿ, ಈಗ 10 ಆದ ನೋಡು. ನಾನು ಎಡಗೈ ಆಗಿಂದ ಒಂದು ಬರಡ ಮುಚ್ತೇನೆ. ಹಾಂ ಮುಚ್ಚುತ್ತೆ, ಮುಂದೆ ಹೇಳ್ತೇನೆ ಎಣಸು. ಹ್ಞೂ ಹೇಳ ಕೊರೋಂಜಿ. ಕೈರಾತಿ ಕೈಕೈಯ ಕೊಂಕಣ ಗುರ್ಜರ ಪಾರ್ಶ್ವಕ ಸುಭಿದರ್ಭ ದಶಾರಣ ಸುರಾಟ ಸಮೀರ ಸೂರ್ದೇಶ. ಹಾಂ ಕೊರೋಂಜಿ, 20 ನೋಡು, 2 ಬಾಳು ಮುಚ್ಚಿದ್ದೇನೆ. ಹ್ಞೂ ಮುಂದೆ ಹೇಳ್ತೇನೆ ಕೇಳು. ನಾಟಕ ದೇಶ ಕರ್ನಾಟಕ ದೇಶ ಕರ್ನಾಟಕ ಮರಾಠಕ ಪನಾಟಕ ಸೌರಾಷ್ಟ್ರ ಮಹಾರಾಷ್ಟ್ರ ಪೂರ್ಣನಾಮಕ ಕುರುದೇಶ ಸೇನ ದೇಶ. ನೋಡುವ ಕೊರಂಜಿ, ಈಗ 30 ದೇಶ ಹೆಸರು ಹೇಳಿದಿ, ಇನ್ನು ಮುಂದೆ ಹೇಳು. ಹಂಗಾದರೆ ಕೇಳು ನೋಡುತ್ತೆ. ದೇಹಯ್ಯನ ತೆಂಕಣ ಗೌಡ ದೇಶ ಸೈಂಧವ ಸಿಂಧುಮತಿ ಮಂದ್ರೇಶ ವರಪುರಂದರೆ ಆಂಧ್ರಕ್ಯ ಜಾಲಂಧರ ಗಾಂಧಾರ ದೇಶ. ಎಷ್ಟದು? 40 ಅಲ್ಲ ಕೊರಂಜಿ. ಮುಂದೆ ಹೇಳ್ತೇನೆ ಕೇಳ. ಚೋಳ ದೇಶ ಪಾಂಚಾಳ ಮಾಲದೇಶ ಸಾಲವಾಕ್ಯ ನೇಪಾಳ ಬರ್ಬರ ಯವನ ದೇಶ ಯಾವನ ದೇಶ ದ್ರವಿಡ ದ್ರಾವಿಡ ದೇಶ. ಹಾಂ ಕೊರಂಜಿಗ ಎಷ್ಟದು? 40. ಏ 40 50 ತಪ್ಪು ಲೆಕ್ಕ ಮಾಡೋಕೆ ಹೋಗ್ಬೇಡ. ಇನ್ನು 51 ದೇಶ ಹೇಳ್ತೇನೆ, ಸರಿಯಾಗಿ ಎಣಿಸ್ಕೋ, ಲೆಕ್ಕ ತಪ್ಪಬೇಡ. ಹಿಂಗೆ ಹೇಳುವ, ಅದಕ್ಕೆ ಸರಿಯಾಗಿ ಹೇಳ್ತೇನೆ, ಸರಿಯಾಗಿ ನಾನು ಎಣಿಸ್ತೇನೆ. ದೂತೆ ಮಲಯ. ಏ ಮೊದಲು ಸಾಕು ಮಾಡಿ, ನೀನು ಡೊಂಗಿ ಲೆಕ್ಕ ಯಾಕೆ ಏನಾದ ದೂತೆ ಹೀಗ್ಯಾಕೆ ಮಾಡಕತ್ತದಿ? ಅಲ್ಲ ಕೊರೋಂಜಿ, ನಾನೇನು ಮರಳು ಮಾಡಿದಿ? ಯಾರಂತಾರೆ ನನಗೆ ಮರಳ? ನೀನೆಲ್ಲ ಆಳುವ, ನಾ ಏನು ಕೇಳಿದನು? ನೀ ಏನು ಹೇಳಕತ್ತಿದ್ದಿ? ಅಲ್ಲ ನೀನು ದೇಶಗಳ ಹೆಸರು ಕೇಳಕತ್ತಿದ್ದಿ, ನಾನು 56 ದೇಶಗಳ ಹೆಸರು ಹೇಳಕತ್ತಿದ್ದೀನಲ್ಲ. ಅಲ್ಲ ಕೊರೋಂಜಿ, ನೀ ಹೇಳು ಆತ, ಈ ಮಲ್ಲಯ್ಯ ಇವೇನು ದೇಶದ ಹೆಸರೇನೆ? ಮಲ್ಲಯ್ಯ ಮಠಪತಿ ಕಲ್ಲಯ್ಯ ಮಠಪತಿ ಅಂತೇಳಿ. ಹಾಗಲ್ಲ, ಇವೈನಾರ ಹೆಸರು ವಾ ತೂತೆ. ನಾನೇಲಿ ಮಲ್ಲಯ್ಯ ಕಲ್ಲಯ್ಯ ಹೇಳಿದೀನಿ, ಮತ್ತೇನು ಹೇಳಿದ ನೀನು? ಮಲ್ಲಯ್ಯ ಅಂತೇಳಿ ಒಂದು ದೇಶದ ಅಂತ ಹೇಳಿ. ಹಿಂಗೆ
ಹಂಗಾದರೆ ಹೇಳುವ ಮಲಯ ಅಂದರೆ ಇವತ್ತೊಂದು ಮಲಯ ಮಾಘದ ಶಿವಮೊಳೆ ಕುಂತಳ ಮತ್ಸ್ಯದೇಶ ಪಾಂಡ್ಯ ದೇಶ. ಹೌದಲ್ಲ ಕೊರಂಜಿ, 56 ದೇಶ ಅದು. ಮತ್ತು ಕಿರುಬೇಳೆ ಹಿಂದೊಂದು ಹಿಂಗ್ಯಾಕೆ ಬಿಟ್ಬಿಡ್ತೀವ, ಇದನ್ನೇನು ಮಾಡೋನು? ಆ ನಿಂತ ನೆನ್ನ ಕಿರುಬೇಳೆ ಅನ್ನೋದು ಕತ್ತರಿಸ್ಬಿಡು, ಹೋಗ್ಲಿ ದೇವ್ರಿಗೆ ಬಲಿ ಕೊಟ್ಟಂಗತಿ. ಅವ್ವ ಒಳ್ಳೆ ಬಯಸಿದೆಯಲ್ಲ ಸೊಗಸಿ, ನನ್ನ ಬಟ್ಟೆ ಕತ್ತರಿಸಿ ಬಲಿ ಕೊಟ್ಟರೆ ನಿನಗೆ ಭಾಳ ಖುಷಿ ಆಗತ್ತೆ ನಿನಗೆ? ಹಂಗೇನಿಲ್ಲದು ತೇ, ಸುಮ್ಮನೆ ಚೇಷ್ಟಾ ಮಾಡಿನಿ. ನಾನು ನೀ ಹೇಳಿದೆಲ್ಲ ಈ ನಿನ್ನ ಕಿರುಬೇರಳೆ ಹಿಂಗೆ ನಿಂತೈತಿ ಅಂತ ನಾ ತಮಾಷೆ ಮಾಡಿದೆ. ವಿನಾ ನಾನೆಂದಿಗೂ ಯಾರಿಗೂ ಎಂದೂ ಕೆಡಕ ಬಯಸುವುದಿಲ್ವ. ಯಾರೇ ಆಗಲಿ ಅಣ್ಣರಿಗೆ ಅಹಿತವನ್ನೆಂದೂ ಬಯಸಬಾರದು ತೀತ. ಹೌದು ಬಿಡು ಕುರಂಜಿ, ನಿನ್ನ ಮಾತು ಕರೆ. ನಾವು ಒಬ್ಬರಿಗೆ ಕೇಡ ಬಯಸಿದ್ರೆ ನಮಗೆಂದೂ ಒಳ್ಳೆಯದಾಗುವುದಿಲ್ಲ. ಅದಕ್ಕಾಗಿ ಯಾರೂ ಎಂದೂ ಕೆಡಕ ಬಯಸಲೇಬಾರ್ದಮ್ಮ, ಮತ್ತೊಬ್ಬರಿಗೆ ಒಳ್ಳೆಯದನ್ನೇ ಬಯಸಬೇಕು. ಹೌ ನೋಡಿದೂತೆ, ಎಲ್ಲರೂ ನನ್ನವರು ಅನ್ನುವಂಥ ಭಾವೆಲ್ಲರಲ್ಲಿ ಬೆಳಿಬೇಕು. ಅಹಂಕಾರವನ್ನು ತರಿಸಿ ತಾನೇ ತಾನಾದ ಏನಾಗತ್ತೆ, ಬ್ರಹ್ಮಾನಂದದ ಅರಿವಾಗುತ್ತದೆ. ಹಂಗಂದ್ರೆ ಏನು ಕೊರವಂಜಿ, ಬ್ರಹ್ಮಾನಂದ ಬ್ರಹ್ಮವಿದ್ಯೆ ಅಂದರೆ ಏನುವ? ಈ ಬ್ರಹ್ಮವಿದ್ಯೆ ಅಂದರೆ ಎಲ್ಲಕ್ಕಿಂತ ಹೆಚ್ಚಿನ ಏನು ಮತ್ತೆ? ಹಾಂ ಹಾಂ ನೋಡಿದೂತೆ, ಬ್ರಹ್ಮಜ್ಞಾನ ಅಂದರೆ ಇದು ಬ್ರಹ್ಮಜ್ಞಾನವನ್ನು ಸಕಲ ವೇದ ಉಪನಿಷತ್ತುಗಳು ಸಾರಿ ಸಾರಿ ಲೋಕದಲ್ಲಿ ಹೇಳ್ತಾ ಬಂದಿರೋದಕ್ಕೆ ಮೂಲ ಕಾರಣ. ಪ್ರತಿಯೊಂದು ಜೀವಿ ಉದ್ಧಾರವಾಗಬೇಕು, ಎಲ್ಲರಿಗೂ ಒಳ್ಳೆಯದಾಗಬೇಕು ಅಂತ. ಯಾಕೆ ಎಲ್ಲರೂ ನಾವು ದೇವ್ರ ಮಕ್ಕಳು ಹೌದಲ್ಲ? ಓ ಬಿಡ್ಕೊಳ್ಳಿ, ಜೀವಾತ್ಮ ಪರಮಾತ್ಮ ಸ್ವರೂಪ ಅಂತಾರಲ್ಲ, ಆದರೂ ಮಾಯೆ ಆವರಣ ಏನಾಗಿತ್ತಂದ್ರೆ ನಮ್ಮ ಸ್ವರೂಪವನ್ನು ಮರೆ ಮಾಡಿತಿ. ಅದಕ್ಕಾಗಿ ಇದಕ್ಕೆಲ್ಲ ಮೂಲ ಆಧಾರ ಭಗವಂತ ದೇವರಂತೇಳಿ ತಿಳ್ಕೋದಕ್ಕೆ ಸಲುವಾಗೇ ಬ್ರಹ್ಮ ಸತ್ಯ ಜಗನ್ಮಿಥ್ಯ ಜೀವೋ ಬ್ರಹ್ಮ ಇವ ನ ಸರ್ವಪರಹ ಅಂತೇಳಿ ಶುಚಿಗಳು ಸಾರ್ತಾರೆ. ಆದಿ ಅದ್ವೈತ ಜಗದ್ಗುರು ಶಂಕರಾಚಾರ್ಯರು ಹೇಳಿದ್ದಾರೆ. ಅಂದರೆ ನಿನ್ನ ಮಾತಿನ ಅರ್ಥ ನನಗೆ ತಿಳಿಲಿಲ್ವ? ಅಲ್ಲ ನೋಡಿದೂತೆ, ಪ್ರಜ್ಞಾನಂ ಬ್ರಹ್ಮ ಅಂತ ಋಗ್ವೇದ ಸಾರ್ತದೆ, ಅಹಂ ಬ್ರಹ್ಮಾಸ್ಮಿ ಅಂತೇಳಿ ಯಜುರ್ವೇದ ಸಾರ್ತದೆ, ಅಯಮಾತ್ಮ ಬ್ರಹ್ಮ ಅಂತ ಅಥರ್ವಣ ವೇದ ಸಾರ್ತದೆ. ತತ್ವಮಸಿ ಅಂದರೆ ತತ್ವಂ ಅಸಿ, ನೀನು ಪರಮಾತ್ಮನೇ ಇರುವೆ ಅಂತೇಳಿ ಸಾಮವೇದ ಸಾರ್ತದೆ. ಹಿಂಗೆ ಇದೆಲ್ಲ ಸ್ವರೂಪದ ವರವನ್ನು ಮಾಡಿಕೊಳ್ಳಲಿಕ್ಕೆ ಇವೆಲ್ಲ ವೇದಗಳು ಘಂಟಾಘೋಷವಾಗಿ ಹೇಳ್ತಾವ, ನೀನು ಪರಮಾತ್ಮನ ಸ್ವರೂಪನ ಅದೀ. ಕುರಂಜಿ ನನಗೆ ತಿಳಿದಾರ್ದಕ್ಕೆ ನಿನಗೆ ಇನ್ನೊಮ್ಮೆ ಕೇಳ್ತೀನಿ, ಒಟ್ಟು ಎಷ್ಟು ಜೀವರಾಶಿಗಳದ ಒಂದು? ನೋಡುತ್ತೆ 84 ಲಕ್ಷ ಜೀವರಾಶಿಗಳಲ್ಲಿ 8 ಪ್ರಕಾರ ಮಾಡ್ಯದ. ಮನುಷ್ಯ ಜಾತಿಯಲ್ಲಿ ಜೀವಿಗಳು 9 ಲಕ್ಷ, 14 ಲಕ್ಷ ದೇವ ಜಾತಿ, 1 ಲಕ್ಷ ಚರಪ್ರಾಣಿ, 10 ಲಕ್ಷ ಬಹುಪಾದಗಳಂಥ ಶರೀರ ಜಾತಿ, 10 ಲಕ್ಷ ಅಂಡಜ ಸರ್ಪ ಜಾತಿಯು ಚರಾಚರ ಪ್ರಾಣಿಗಳು, 10 ಲಕ್ಷ ಕೇಚರ ಅಂದರೆ ಜಾತಿ ಜೀವಿಗಳು, 10 ಲಕ್ಷ ಭೂಜಾತ ಚರಾಚರ ಪ್ರಾಣಿಗಳು, 20 ಲಕ್ಷ ಗಿಡ ಮರ ಬಳ್ಳಿ ಅಂದರೆ ವೃಕ್ಷಾದಿ ಸ್ಥಾವರ ಜಾತಿ ಜೀವಿಗಳು, ಹಿಂಗೆ ಒಟ್ಟಾರೆ 84 ಲಕ್ಷ ಜೀವರಾಶಿ ಒಳಗೆ ಈ ಎಲ್ಲ ಮನುಷ್ಯ ಹುಟ್ಟಿ ಹುಟ್ಟಿ ಸತ್ತು ಸತ್ತು ಕೊನೆಗೆ ಮನುಷ್ಯ ಹುಟ್ಟಿ ಬಂದಾನು. ನೋಡಿ ಇಷ್ಟೆಲ್ಲ ಜೀವಿಗಳು ಉದ್ಧಾರ ಆಗಲಿ ಅಂತ ದೇವರು ಇವಕ್ಕೆ 64 ವಿದ್ಯಾ ಕೊಟ್ಟಾನಲ್ವ, ಅಂದರೆ ಭಾಳ ದೊಡ್ಡವಾಗ್ಬಿಟ್ಟು ದೇವರು. ಕುರಂಜಿ ಅವನಿಗಿಂತ ದೊಡ್ಡವರು ಯಾರೂ ಇಲ್ಲ ಹೌದಲ್ಲೋ. ದೇವರಿಗಿಂತ ದೇವತೆಗಳಿಂದ ಅಲ್ಲದೆ ದೇವ ಮಾನವ ದಾನವರಿಗೆಲ್ಲ ಪ್ರಥಮ ಪೂಜೆಗೆ ಹಬ್ಬ ಗಣಪತಿ ಅಂತದಾನೆ ಎಂಬುದನ್ನು ಮರಿಬೇಡ. ಅವನೇ ಎಲ್ಲರಿಗಿಂತ ದೊಡ್ಡವ ದೇವರು. ಅವನ ಪ್ರಥಮದಲ್ಲಿ ವಿಷ್ಣು ಪರಮಾತ್ಮ ಪೂಜಿಸಿದ ನೋಡಿದ್ರೆ, ಅಂದರೆ ಗಣಪತಿ ಭಾಳ ದೊಡ್ಡವಂದು. ಅವತಾರಿ ಪುರುಷ ಅಂದಂಗೆ ಆತ್ಬಿಡುವ ಕುರಂಜಿ, ನಾವು ಪಾರಿಜಾತ ಮಾಡುವಾಗ ಮೊದಲು ಗಣಪತಿ ಪೂಜೆನ ಮಾಡ್ತುವ, ಪ್ರಥಮದಲ್ಲಿ ವಿಷ್ಣು ಪರಮಾತ್ಮ ಪೂಜೆ ಮಾಡ್ಯಾನ ಅವನ, ಅಂದ್ರೆ ಗಣಪತಿ ಭಾಳ ದೊಡ್ಡವ ಅವತಾರಿ ಪುರುಷ ಅಂದಂಗೆ ಆತ್ಬಿಡುವ. ಕುರಂಜಿ ಇವಾಗ ಹೆಂಡತಿ ಎದಾಳೋ ಅಥವಾ ಇಲ್ಲೋ ನಿನಗೆ ಗೊತ್ತಿದ್ರೆ ಹೇಳ ದೂತೆ. ಗಣಪತಿಗೆ 21 ಅವತಾರಗಳೊಳಗೆ 21 ಜನ ಹೆಂಡ್ರದಾರ ನೋಡು. ಹ್ಞೂ ನನಗೆ ಗೊತ್ತೇ ಇಲ್ಲ ನೋಡುವ ಕುರಂಜಿ, ಅವ್ರು ಯಾರ್ಯಾರು ನಿನಗೆ ಗೊತ್ತಿದ್ರೆ ಹೇಳಿ ನೋಡೋನು. ನೋಡುತ್ತೆ ಗಣಪತಿ ಹುಟ್ಟಿದ್ದು ಶಿವನ ಕೈಲಾಸದಲ್ಲಿರುವಂಥ ಚಂದ್ರನ ಅರಣ್ಯದೊಳಗೆ, ಅದು ಪುಣ್ಯಸ್ಥಳ. ಇನ್ನು ಗಣಪತಿ ಅವತಾರ ಮತ್ತು ಆತನ ಹೆಂಡಂದ್ರೆ ಹೆಸರು ಕೇಳ್ತಿಯಲ್ಲ, ಹೌದು ಮತ್ತೆ ನಿನಗೆ ಗೊತ್ತಿದ್ರೆ ಹೇಳು ನೋಡು. ಪ್ರಥಮದಲ್ಲಿ ಶ್ರೀ ಲಕ್ಷ್ಮೀ ಗಣಪತಿ, ಅವಾಗ ಜಯಲಕ್ಷ್ಮಿ ಅನ್ನೋ ಹೆಂಡತಿ. ನಂತರ ಸಿದ್ಧಿ ಗಣಪತಿ, ಅವಾಗ ಇಬ್ಬರು ಸಿದ್ಧಿ ಬುದ್ಧಿ ಅಂತೇಳಿ ಹೆಂಡರು. ಚಿಂತಾ ಗಣಪತಿಗೆ ವಿಷಯಲಕ್ಷ್ಮಿ ಅಂತ ಹೆಂಡತಿ. ಏಕದಂತ ಗಣಪತಿಗೆ ಋಷಿ ಸಿದ್ಧಿ ಅಂತೇಳಿ. ವಕ್ರತುಂಡ ಗಣಪತಿಗೆ ನವರತ್ನ ಲಕ್ಷ್ಮಿ ಅಂತೇಳಿ. ಲಕ್ಷ್ಮೀಪದ ಗಣಪತಿಯೇ ವರಲಕ್ಷ್ಮಿ ಅಂತೇಳಿ. ನೆಂಬ ಗಣಪತಿಗೆ ಬುದ್ಧಿಗಣಿ ಅಂತೇಳಿ. ಲಂಬೋದರ ಗಣಪತಿಗೆ ಸಿದ್ಧಿವಿದ್ಯೆ ಅಂತೇಳಿ.
ಋಣವಿಮೋಚನೆ ಗಣಪತಿಗೆ ಸೌಭಾಗ್ಯ ಲಕ್ಷ್ಮಿ ಅಂತೇಳಿ, ಶುಕ್ಲ ಗಣಪತಿಗೆ ಬುದ್ಧಿ ಲಕ್ಷ್ಮಿ ಅಂತೇಳಿ, ಧ್ರುವ ಗಣಪತಿಗೆ ಸಿದ್ಧಿ ಲಕ್ಷ್ಮಿ ಅಂತೇಳಿ, ಕೃಷ್ಣ ಗಣಪತಿಯ ಪತ್ನಿ ಸುವರ್ಣಾದೇವಿ, ರಕ್ತ ಗಣಪತಿಯ ಪತ್ನಿ ಪದ್ಮಾದೇವಿ, ಸುವರ್ಣ ಗಣಪತಿಯ ಪತ್ನಿ ರಜಿತಾದೇವಿ, ವಿಷ್ಣು ಗಣಪತಿ ಪತ್ನಿ ಪ್ರಜಾದೇವಿ, ನಿರ್ವಿಘ್ನ ಗಣಪತಿ ಪತ್ನಿ ಅತಿಪ್ರಜಾ, ವಿಕಟ ಗಣಪತಿ ಪತ್ನಿ ಜ್ಞಾನದೇವಿ, ಸರ್ವಾಂಬರ ಗಣಪತಿ ಪತ್ನಿ ಸಂಹಾರದೇವಿ, ಶ್ರೀ ಗಣಪತಿ ಪತ್ನಿ ಶಾಂತಾದೇವಿ, ಬಾಲಚಂದ್ರ ಗಣಪತಿ ಪತ್ನಿ ಚಂದ್ರಾದೇವಿ, ಭದ್ರ ಗಣಪತಿಯ ಪತ್ನಿ ಲೋಕಮಾತೆ ಅಂತೇಳಿ 21 ಗಣಪತಿಗಳಿಗೆ 21 ಹೆಂಡ್ರದಾರವ. ಆತ್ವ ಪಾರ್ವತಾದೇವಿಯ ಮಾನಸ ಪುತ್ರ ಅಂತ ಈ ಗಣಪತಿ ರುಂಡ ಯಾಕೆ ಹೊಡೆದ್ರು, ಏನೇನು ಹಕ್ಕಿಕತಿ ನನಗಂತ ತಿಳಿಯೋಂಗೆ ಹೇಳಲ್ಲ ನೋಡುತ್ತೆ. ಹಿಂದೊಮ್ಮೆ ಸುಮಾಲ ಮತ್ತು ಮಾಲ ಅಂತ ಇಬ್ಬರು ರಕ್ಕಸರಿದ್ದರು, ಇವರನ್ನು ಸೂರ್ಯದೇವ ದಂಡಿಸಿದ. ಆಗ ಅವರು ಶಿವನನ್ನು ಮೊರೆ ಹೊಕ್ಕರು. ತನ್ನ ಮೊರೆ ಹಾಕೋರನ್ನು ಕಾಯೋದೇ ಶಿವನ ಧರ್ಮ ಅಂತ ತಿಳ್ಕೊಂಡು ಶಿವ ಸೂರ್ಯನನ್ನು ರಥದಿಂದ ಕೆಳಗೆ ಇಳಿಸಿ ಅವನು ಹೊಡೆದ. ಪ್ರಜಾಪತಿಗಿದ್ದು ಗುರುತಾತು. ಆಗ ಶಿವನಿಗೆ ನಿನ್ನ ಮಗನ ಶಿರಚ್ಛೇದನ ನಿನ್ನಿಂದ ಆಗಲಿತ್ತು, ಅವನು ಶಾಪ ಕೊಟ್ಟುಬಿಟ್ಟ. ಮುಂದೆ ಏನಾಯ್ತು ಕೊರಂಜಿ ನೋಡುತ್ತೆ. ಸಜ್ಜನರ ಅಂಥ ಋಷಿಮುನಿಗಳ ಶಾಪ ದೇವಾನುದೇವತೆಗಳನ್ನೇ ಬಿಟ್ಟಲ್ಲ, ಯಾರನ್ನು ಬಿಡಲ್ಲ, ಮತ್ತೊಬ್ಬರ ಮನಸ್ಸು ಅದಕ್ಕೆ ನೋಯಿಸಬಾರ್ದು. ಪಾರ್ವತಿ ದೇವಿ ತನ್ನ ಮಣ್ಣಿನ ತೆಗೆದ ಮೂರ್ತಿ ಮಾಡಿ ಅದಕ್ಕೆ ಜೀವಕಾಳ ತುಂಬಿ ಬಾಗಲಕಾಯಕ್ಕೆ ಹಚ್ಚಿ ಆಕೆ ಜಳಕ ಮಾಡೋಕ್ಕೆ ಹೋದಾಗ ಶಿವ ಬಂದವ. ಆಗ ಬಾಗಲ್ದಾಗ ಬರೋಕೆ ಪಾರ್ವತಿ ತಯಾರು ಮಾಡಿದ ಹುಡುಗ ಅವನು ಒಳಗೆ ಬಿಡಲಿಲ್ಲ. ಆಗ ಸಿಟ್ಟಿಗೆದ್ದು ಶಿವ ಬಾಳಕ್ಕೆ ರುಂಡ ಹೊಡೆದ್ಬಿಟ್ಟ. ಅದು ಹೋಗಿ ಸಮುದ್ರ ಹೋಗಿ ಮುಣಿಗ್ಬಿಡ್ತು. ಆಮೇಲೆ ಪಾರ್ವತಿ ಬಂದು ನನ್ನ ಮಗನ ಜೀವಂತ ಮಾಡಿಕೊಡ್ಬೇಕಂತ ಶಿವನನ್ನು ಕೇಳಿದಾಗ ಶಿವ ತಂದು ದೂತರ ಹೇಳಿದ ಕೂಡಲೇ ಅವರೊಂದು ಆನೆ ರುಂಡ ತಂದು ಆ ಬಾಲಕ ದಡಕ್ಕೆ ಹಚ್ಚಿದ್ರು. ಅವನೇ ಗಣಗಳ ಒಡೆಯ, ಅವಗ ಗಣಪತಿ ಅಂತಾರೆ. ನೋಡುವ ಗಣಪತಿಗೆ ರುಂಡ ಕೊಟ್ಟು ಆ ಆನೆ ಮೊದಲೇ ಏನಿತ್ತು ಅದನ್ನ ಹೇಳು. ಪುಷ್ಪಭದ್ರಾ ನದಿಯ ದಂಡದಲ್ಲಿ, ಏನು ಪುಷ್ಪಭದ್ರಾ ನದಿಯ ದಂಡದೊಳಗ ದೇವೇಂದ್ರ ರಂಭೆಯೊಡನೆ ರತಿ ಕ್ರೀಡೆಯಲ್ಲಿ ತೊಡಗಿದ್ದ. ದುರ್ವಾಸರ ಬಂದು ಪಾರ್ಯಾದ ಹೂ ನೀಡಿದಾಗ ಅದನ್ನು ಅವ ಬೀಸಿ ಒಗೆದು ಬಿಟ್ಟ. ಅಲ್ಲಿ ಆನೆ ಹೊಡಿತು. ಉತ್ತರ ದಿಕ್ಕಿನಲ್ಲಿ ಮಲಗಿದ್ದರೆ ರುಂಡ ತೆಗೆದು ಗಣಪತಿ ನೀಡಿತಲ್ಲದೆ ಮುಂದಿನ ದಿನ ಗಜೇಂದ್ರ ಮೋಕ್ಷ ಅಂತ ಗಜೇಂದ್ರ ಅಂತ ಆನೆ ಆಗಿ ಹುಟ್ಟಿ ಶ್ರೀಹರಿಯ ಕೃಪೆಗೆ ಪಾತ್ರ ಆತು. ಅಂತೂ ವಿಘ್ನ ನಿವಾರಕನ ಅಂತ ಗಣಪತಿ. ಅದಕ್ಕಾಗಿ ಅವನ ಪ್ರಥಮದಲ್ಲಿ ಪೂಜೆ ಮಾಡ್ತಾರೆ, ಹೌದಲ್ಲೋ? ಹೌದು. ಪ್ರಥಮದಲ್ಲಿ ವಿಷ್ಣು ಪರಮಾತ್ಮ ಗಣಪತಿಯನ್ನು ಪೂಜಿಸಿ ಲೋಕವಂದನಾದ. ಆಂಜನೇಯ ಗಣಪತಿಯನ್ನು ಪೂಜಿಸಿದಾನೆ. ಸೀತಾನ್ವೇಷಣೆಗೆ ತೆರಳು ಲಂಕಾಪಟ್ಟದಲ್ಲಿ ಸೀತಾದೇವಿಯನ್ನು ಸಂಶೋಧನೆ ಮಾಡಿದಾನ. ಶ್ರೀಕೃಷ್ಣ ಗಣಪತಿಯನ್ನು ಪೂಜಿಸಿ ಕಾಡಿಗೆ ಹೋಗಾಕ ಅವನಿಗೆ ಶಮಂತಕನ ಮನೆ ಅಪವಾದ ತೊಡಗಿತು. ಅಲ್ಲದೆ ಜಾಂಬುವತಿ ಸತ್ಯಮಾಮರ ವಿವಾಹವಾದ. ಭಗೀರಥ ಮಹಾರಾಜ ಗಣಪತಿಯನ್ನು ಪೂಜೆ ಮಾಡಿ ವಿನಯದಿಂದ ಬಿಡಿಕೊಂಡಾಗ ದೇವಲೋಕದಿಂದ ಗಂಗಾಮಾತೆ ದರೆಗಿಡಿದು ಬಂದು ಅವರ ಪೂರ್ವಜರನ್ನೆಲ್ಲ ಪಾವನ ಮಾಡಿದರು. ಶ್ರೀರಾಮಚಂದ್ರ ರಾವಣ ಸಂಹಾರಕ್ಕೆ ಹೋಗುವ ಗಣಪತಿಯ ಪೂಜೆ ಮಾಡಿದಾನೆ. ಅದಕ್ಕಾಗಿ ಅವನು ಯುದ್ಧದಲ್ಲಿ ಜಯ ಆತ. ಗಣಪತಿಗೆ ವಿಘ್ನ ನಿವಾರಕ ಅಂತ ಹೆಸರೈತಿ. ಗರುಡನು ದೇವಲೋಕದಿಂದ ಅಮೃತವನ್ನು ತರಲು ಹೊರಡುವಾಗ ಗಣಪತಿಯನ್ನು ಅನನ್ಯ ಭಕ್ತಿಯಿಂದ ಪೂಜಿಸಿದಾಗ ಕಾರ್ಯ ಸಿದ್ಧಿಯಾಯಿತು. ಧರ್ಮರಾಜ ಗಣಪತಿಯನ್ನು ಪೂಜಿಸಿ ಕುರುಕ್ಷೇತ್ರ ರಂಗದೊಳಗೆ ದಿಗ್ವಿಜಯ ಸಂಪಾದನೆ ಮಾಡಿದನು. ಹೀಗಾಗಿ ಯಾರೇ ಆಗಲಿ ನೋಡು, ಏನೇ ಕಾರ್ಯ ಮಾಡಲಿ, ಗಣಪತಿಯನ್ನು ಪೂಜೆ ಮಾಡಿದರೆ ಅವ್ರಿಗೆ ಯಶಸ್ಸು ಖಂಡಿತ ಸಿಗ್ತೈತಿ ಅನ್ನೋದನ್ನು ತಿಳ್ಕೊ. ಹಂಗಾದ್ರೆ ಗಣಪತಿಯನ್ನು ಹೆಂಗೆ ಪೂಜೆ ಮಾಡಬೇಕು? ಹಂಗಾದ್ರೆ ಚಿತ್ತಗೊಟ್ಟು ಕೇಳ್ದೂತೆ. ಪರಮನಿಷ್ಠೆಯಿಂದ ಕಾಯ ವಾಚ ಮನಸ್ಸ ಪರಿಶುದ್ಧವಾಗಿ ಪರಮಾನಂದ ಜಪದಿಂದ ಮಜ್ಜನಗೈದು ಪರಮಶಾಂತಿ ಎಂಬಂಥ ಗಂಧವನ್ನು ಧರಿಸಿ ನಿತ್ಯತ್ವ ಎಂಬಂಥ ಅಕ್ಷತೆಯನ್ನಿತ್ತು ಹೃದಯ ಕಮಲದಿಂದ ಪ್ರೇಮ ಪುಷ್ಪವನ್ನು ಧರಿಸಿ ಶಿವಸಂಸಾರ ಎಂಬ ಧೂಪವನ್ನು ಹಾಕಿ ಸದ್ಭಾವವೆಂಬ ಜ್ಯೋತಿಯನ್ನು ಸದ್ಭಾವವೆಂಬ ನೈವೇದ್ಯವನ್ನು ಹಿಡಿದು ಶಿವಭಕ್ತಿ ಎಂಬ ತಾಂಬೂಲವನ್ನು ಕೊಟ್ಟು ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿದಾಗ ಸ್ವರೂಪ ಜ್ಞಾನ ನೀಡುವಂಥ ಭಗವಂತ ಗಣಪತಿ ಪ್ರತ್ಯಕ್ಷ ಆಗಿ ನಿಮಗೆ ಬೇಡಿದ್ದನ್ನು ಕೊಡ್ತಾನೆ. ಕುರಂಜಿ ಗಣಪತಿ ಪೂಜೆ ಮಾಡೋ ಮೋರೆ ಅಂತಾರಲ್ಲ, ಅದ್ಯಾಕೆ ನೋಡುವುದು? ಇದು ರೂಢಿಯಿಂದ ಬಂದದ. ಹೆಂಗಂದ್ರೆ ಈ ಜನ ಮರಳು ಜಾತ್ರೆ ಮರಳು ಅಂತಾರಲ್ಲ, ಅಂದಂಗೆ ಭರತಖಂಡದೊಳಗೆ ಮಹಾರಾಷ್ಟ್ರದ ಪುಣೆ ಪಟ್ಟಣದೊಳಗೆ 65 ಕಿಲೋಮೀಟರ್ ಸಮೀಪದಂಥ ಮೂರ್ಗಾಮ ಭಕ್ತರು ಹಾಕಿದಂಥ ಸಂಪ್ರದಾಯ ಇದು. ಗಣಪತಿ ಬಪ್ಪ ಮೋರಯ, ಗಣಪತಿ ಬಪ್ಪ ಮೋರೆ ಅಂತೇಳಿ ಅದು ಎಲ್ಲರಿಗೂ ರೂಢಿ ಆಗೈತೆ. ಅದಕ್ಕೆಲ್ಲರೂ ಹಂಗಂತಾರು. ನೋಡುವ ಕೊರಂಜಿ, ನಾವು ಮಂದಿ ಕಂಡು ಎಲ್ಲರೂ ರೂಢಿ ಮೋರೆ ಮೋರೆ ಅಂತಿದ್ದೆವು. ಅದರ ಹಕೀಕತೆ ಏನು ಅನ್ನೋದು ನಮಗೆ ಗುರುತಿರಲಿಲ್ಲ.
ಅಂತೂ 64 ವಿದ್ಯೆಗಳಲ್ಲಿ ಬ್ರಹ್ಮವಿದ್ಯಾ ಶ್ರೇಷ್ಠ ಅಂತ ಹೇಳಿದಿ. ಮುಂದೆ ಪ್ರಜ್ಞಾನಂ ಬ್ರಹ್ಮ ಅಂತ ಋಗ್ವೇದ ಸಾರ್ತದೆ, ಅಹಂ ಬ್ರಹ್ಮಾಸ್ಮಿ ಅಂತ ಯಜುರ್ವೇದ ಹೇಳ್ತದೆ, ಅಯಮಾತ್ಮ ಬ್ರಹ್ಮ ಅಂತ ಅಥರ್ವಣ ಹೇಳ್ತದೆ, ಮುಂದೆ ತತ್ವಮಸಿ ಅಂತಂದರೆ ಆ ಪರಮಾತ್ಮನ ನಿಯೋಜನೆ ಅಂತ ಸಾಮವೇದ ಹೇಳ್ತದೆ ಅಂತಂದು ನನಗೆ ಭಾಳ ಸಂತೋಷ ಆಯ್ತು ನೋಡ್ತಿ. ಏ ಕರೋಂಜಿ, ನೀ ಎಷ್ಟಾರ ಚೆಲ್ಲಿದೆಯೇ? ಯಾಕೆ ದೂತೆ ಸಾವಕಾಶ ಹಾದಿ ಬಿಡಾಕತ್ತೀ? ಮೈಯಾಗ ನೆಟ್ಟಗೈತಿಲ್ಲೋ, ಹುಷಾರೈತಿಲ್ಲೋ, ಏನಂತೀನಿ ಕೊರವಂಜಿ? ನೀನು ತಪ್ಪು ತಿಳ್ಕೊಬೇಡವಾ, ನಾ ಏನಾದರೂ ಹೇಳಿದ್ರೆ ನೀನು ಉಪರಾಟಿ ತಿಳ್ಕೊತಿಲ್ಲ, ಮತ್ತೇನ ನಿನ್ನ ಮಾತಿನ ಅರ್ಥ ನೋಡುವಾ. ಇಲ್ಲಿ ತನಕ ನನಗೇನೆಲ್ಲ ಹೇಳಿದಿ? 4 ವೇದ, 6 ಶಾಸ್ತ್ರ, 18 ಪುರಾಣ, 28 ಆಗಮ, 108 ಉಪನಿಷತ್ತ, ಇನ್ನೇನು ಹೇಳಿದಿ. ಅಷ್ಟೇ ಅಲ್ಲದೆ ನನಗೆ ತಿಳಿಯುವಂಗೆ ಬಿಡಿಸಿ ಬಿಡಿಸಿ ಹೇಳಿದಿ. ಅದಕ್ಕೆ ನೀ ಭಾಳ ಶಾಣೆ ಅದಿ ಅಂತ ಹೇಳೋ ಬದಲಿಗೆ ಎಷ್ಟು ಚಲೋ ಅದೀಯ, ಎಷ್ಟು ಚಲಿವೆದಿ ಅಂದರೆ ನೀ ಬುದ್ಧಿವಂತ ಇದೀ ಅಂತ ಹೇಳೋ ರೀತಿಲಿ ಹೇಳಿನವ ಚಲಿವೆದಿ ಅಂತೇಳಿ. ಹಾಂ ಹಾಂ, ಹಿಂಗೆ ಹಾದಿಗೆ ಬಾ. ಅಂತೂ ಹಾದಿ ಬಿಟ್ಟಿಲ್ಲ, ನನಗೇನೋ ಬೇರೆ ಅನಿಸ್ತದೆ, ಅದಕ್ಕೆ ಕೇಳಿದ್ನವ. ನನ್ನ ಚಲುವಿಕೆ ಬಾ ಅಂತ ಮಾತಾಡಕತ್ತಿದ್ದೀನಿ ಅಲ್ವಾ, ನಿನ್ನ ಚಲುವಿಕೆ ತೊಗೊಂಡು ನಾ ಏನು ಮಾಡಲಿ? ಇಷ್ಟೆಲ್ಲ ವಿಷಯ ನೀನು ಮೊದಲು ಯಾರಿಗಾದರೂ ಹೇಳಿದ್ದೋ ಇಲ್ಲ ಈಗ ನನಗ ಹೇಳಿದ್ಯೋ ಮೊದಲ? ಇಲ್ಲದು ಹಿಂದಕ್ಕೆ ದಾನವರಿಂದ ತೊಂದರೆ ಆದಾಗ ಅವರ ನಿವೇದನೆಯನ್ನು ರೂಪಿಸುವ ವಿಧಾನವನ್ನು ಹೇಳಿದೆನಿ. ಅದಂಗೆ ಹೇಳಿದೀವಾ ಕೊರವಂಜಿ? ನಮಗಷ್ಟು ತಿಳಿಯೋಂಗೆ ಹೇಳ ನೋಡು. ಹಂಗಾದರೆ ಚಿತ್ತ ಕೊಟ್ಟು ಕೇಳು, ಹೇಳಿ ಕೇಳ್ತೀನಿ. ಅಮರ ಮುನಿಗಣ ವಂದ್ಯ ಅಮಿತ ಗುಣ ಸಾಂದ್ರ ಕಮಲಾಕ್ಷ ಕರಿವರದ ಕಲುಷ ದೂರ ಕಮಲ ಸಂಭವ ಜನಕ ಕಮವಾಶಿನಿ ಕಾಂತ ಕಮಲಾಪ್ತ ಶತಕೋಟಿ ಕಳೆಯುವಾರ ವಿಮಲಾಂಗ ಭವಭಂಗ ವಿದುರ ಪ್ರಿಯ ವಿಶ್ವೇಶ ಸಮನಿಷನ್ನಯ ಮಣ ಸತ್ಯವಾಕ ಸಾಮನಸರ ಸೌಭಾಗ್ಯ ಕ್ರಮಗಡಿಸಿ ಮುರನರಕ ರಮಗೆ ಕಾಡಲು ಬೆದರಿ ದತ್ತಮರ ಲೋಕ ಮಂಡಲಕ್ಕೆ ಮಹಾಯೋಗ್ಯಮಯವಾದ ಸತ್ತಿಗೆಯ ಕೊಂಡೊಯ್ದ ತೂರಿದರು ಕ್ರೂರ ಖ್ಯಾತಿ ಬಂಡು ಮಾಡುತ್ತ ನಮ್ಮ ಬಳಿಯಲ್ಲಿದ್ದ ವಸ್ತುಗಳ ಕಂಡುಬಿಡಲಿಲ್ಲವೇ ಎನ್ನ ಪ್ರಿಯ ಮಾತೆ ಕುಂಡಲವ ಅಪರಿಸಿ ಕುಂಬಣಿಯ ಅರಸುಗಳ ದಿಂಡುಗೆಡೆದರು ದಿವ್ಯ ವೃಂದನಾರಿ ಗಂಡಣಾನೆಂಬ ಗರ್ವವನ್ನು ಸಂವರಿಸಿ ಚಂದ ವಿಕ್ರಮ ಬೀರು ಚದುರಶೌರಿ ಜೀವಿಸುವುದರಿದಾಯಿತು ಜಿಯಾ ನಮ್ಮ ದೇವಲೋಕದಲ್ಲಿದ್ದ ಶ್ರೀಯಾಶ್ರಯ ಸೇವೆ ದೈತ್ಯರಿಗಾಯಿತಾಗ ಸಾಮಿನಿ ಒದಗು ಕಾರ್ಯ ಬ್ಯಾಗ ಬೇಗ ಹರಿದ್ವಾರಕ್ಕಸ ಗ್ರಾಮಶಸ್ತ್ರ ದುರವಣಿಪ ದುರ್ಗಮದು ಸೀಮಾ ಒರಿವ ಪಾವಕದ ಪಾಶದಿಂದ ಫರಿಗ ತರಪಿಲ್ಲದಿರುವ ಬಲು ಬಂದ ನಮಗೆ ದುರ್ಘಟವ ವಾದುದೇನು ಸ್ವಾಮಿ ನಿಮಗೆ ತೃಣ ಸಮವಲ್ಲವೇನು ಸಮನರಸ ಸುಖ ನಿಮ್ಮದಲ್ಲಿ ನಾವು ಕ್ರಮಗೆಟ್ಟ ಕಾರ್ಯವನ್ನು ಬಲ್ಲೆ ಅರ್ಧದಿಂದ ಬೀ ಅಭಿಮಾನದಿಂದ ಕೆಟ್ಟು ವ್ಯಕ್ತವಾಯಿತು ನಮ್ಮ ಅಂದ ಚಂದ ತೀರ್ಥರೂಪ ಪದಾಬ್ಜುಗಗಳ ನೀನು ವರ್ತಿಸುವೆ ವರ್ಣರ ನಾಟಕಗಳ. ಈಗಲಾದರೂ ವರ್ಣನೆ ಗುರ್ತಾಯ್ತೇನವ ನಿನಗೆ? ಎಲ್ಲಿ ಗೊತ್ತಾಗತ್ತೇವ ಏನೇನೇನೇನೇನು ಬಡಬಡಿಸ್ಕೊಂತ ಹೇಳಿದಿ? ಹಿಂಗೆ ನೀ ನನಗೆ ಬೆಳತಾಣಕ ಹೇಳಿದರು ಬೋರ್ಗಲ್ಲಿ ನಿಮ್ಮ ಮ್ಯಾಲೆ ನೀರು ಸುರದಂಗೆ ಆಗ್ತೈತಿ ನೋಡಿ ಕೊರವಂಜಿ, ಏನು ಮಾಡಲಿ? ಹಂಗಾದ್ರೆ ನಿನಗೆ ಹೆಂಗೆ ಹೇಳಬೇಕಮ್ಮ? ನೋಡಿ ಹಿಂದಕ್ಕೆ ನೀ ಯಾರ್ಯಾರಿಗೆ ಹೇಳಿದ್ದಿ ಅನ್ನೋದನ್ನು ಹೇಳಿ ನೋಡೋಣ. ಅದನ್ನ ಹೇಳಿದ್ರೆ ಹಿಂಗೆ ತೀತೈತೆ ಅಂತಂದು ಆಗಲು ತೆ ನನಗೆ ತಿಳಿಯುವಂಗೆ, ಅಷ್ಟೇ ಅಲ್ಲ ಎಲ್ಲ ಕುಂತ ಜನರಿಗೂ ಕೂಡ ತಿಳಿಯೋ ಹಂಗೆ ಪದ್ಯ ರೂಪದಿಂದ ಹೇಳಿದ ತೀರ್ತಿ ತಂದು ಆತು ನೀ ಹೆಂಗಾದ್ರೂ ಹೇಳಿ, ಒಟ್ಟು ನನಗೆ ತಿಳಿಯೋಂಗೆ ಹೇಳಿದರೆ ನನಗೆ ಖುಷಿ ಆಗ್ತೈತಿ ನೋಡುವ. ನಿನ್ನ ಮಾತು ಕೇಳೋ ಸಲುವಾಗಿ ನಾ ಇಲ್ಲಿ ಬಂದು ಕುಂತೀನಿ, ಹೇಳಿ ನೋಡೂನು.